ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೇರಿ. ಇದೀಗ ಬಂದ ಸುದ್ದಿ: ಕಾಂಗ್ರೆಸ್ಗೆ ಮತ ನೀಡಿ ಸತೀಶ್ ಅವರನ್ನು ಗೆಲ್ಲಿಸುವ ಮೂಲಕ ಬಿಜೆಪಿಗೆ ಎಚ್ಚರಿಕೆ ನೀಡಬೇಕು ಎಂದ ಮಾಜಿ ಸಚಿವ ಆರ್ವಿ ತಿಮ್ಮಾಪುರ. ಎಸ್ ವೀಕ್ಷಕರೇ, ಬೈಲಹೊಂಗಲದಲ್ಲಿ ಪತ್ರಿಕಾ ಮಾಧ್ಯಮ ಸಭೆ ಕರೆದು ಮಾತನಾಡಿದ ಮಾಜಿ ಸಚಿವ ಆರ್ವಿ ತಿಮ್ಮಾಪುರ ಅವರು, ಬಡವರಿಗೆ ನೀಡುತ್ತಿರುವ ಅಕ್ಕಿಯಲ್ಲಿ 2 ಕೆಜಿ ಕಡಿತಗೊಳಿಸಿದ್ದಕ್ಕೆ ಬಡವರು ಸಿಟ್ಟಾಗಿದ್ದಾರೆ. ಡೀಸೆಲ್, ಪೆಟ್ರೋಲ್ ಸೇರಿದಂತೆ ಗ್ಯಾಸ್ ಬೆಲೆ ಸಹ ಹೆಚ್ಚಳ ಮಾಡಿದ್ದಕ್ಕೆ ಮಹಿಳೆಯರು ಕೋಪಗೊಂಡಿದ್ದಾರೆ. ಇನ್ನು ದಲಿತ ಸಮಾಜದ ಶಿಷ್ಯವೇತನವನ್ನು ಕಡಿತಗೊಳಿಸಿದ್ದು ಈ ಸಮುದಾಯದ ಜನ ಸಹ ಕೋಪಗೊಂಡಿದ್ದು, ಹಾಗಾಗಿ ಇಂತಹ ಬಿಜೆಪಿ ಸರ್ಕಾರಕ್ಕೆ ಮತ ನೀಡುವುದು ಸರಿಯಲ್ಲ ಎಂದರು. ನಂತರ ಬೈಲಹೊಂಗಲ ಶಾಸಕರಾದ ಶ್ರೀ ಮಹಾಂತೇಶ್ ಕೌಜಲ್ಗಿ ಅವರು ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಆಡಳಿತ ಮಾಡುತ್ತಿದೆ ಎಂದು ನಾವು ನೋಡಿದ್ದೇವೆ. ಈ ಸರ್ಕಾರಕ್ಕೆ ಬುದ್ಧಿ ಕಲಿಸಲು ಮತದಾರ ಬಾಂಧವರಿಗೆ ಮತ್ತೊಮ್ಮೆ ಅವಕಾಶ ಒದಗಿ ಬಂದಿದೆ. ಕಾಂಗ್ರೆಸ್ಗೆ ಮತ ನೀಡುವ ಮೂಲಕ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕೆಂದು ತಿಳಿಸಿದರು. ನಂತರ ಮಾದಿಗ ಸಮಾಜದ ಮುಖಂಡರಾದ ಶ್ರೀ ಸುರೇಶ್ ರಾಯಪ್ಪಗೌಡ ಮಾತನಾಡಿ, ಎಲ್ಲ ಮಾದಿಗ ಸಮಾಜದವರು ನಮ್ಮ ಬೆಂಬಲವನ್ನು ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಿದ್ದೇವೆ. ಸತೀಶ್ ಅಣ್ಣವರು ಜಾತಿವಾದಿಗಳು ಅಲ್ಲ, ಅವರು ಪ್ರತಿಯೊಂದು ಸಮುದಾಯಕ್ಕೂ ಗೌರವ ನೀಡುವ ವ್ಯಕ್ತಿ. ನಾವು ನಮ್ಮ ಬೆಂಬಲ ಅವರಿಗೆ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ರಾಜ್ಯ ಅಬಕಾರಿ ಸಚಿವರು ಶ್ರೀ ಆರ್ಬಿ ತಿಮ್ಮಾಪುರ್, ಬೈಲಹೊಂಗಲ್ ಶಾಸಕರಾದ ಶ್ರೀ ಮಹಾಂತೇಶ್ ಕೌಜಲ್ಗಿ, ಪುರಸಭೆ ಅಧ್ಯಕ್ಷರು ಶ್ರೀ ಬಾಬು ಕುಡಸೋಮಣ್ಣವರ್, ಮಾದಿಗ ಸಮಾಜದ ಮುಖಂಡರಾದ ಸುರೇಶ್ ರಾಯಪ್ಪಗೌಳ್, ರಮೇಶ್ ರಾಯಪ್ಪಗೌಳ್, ರಮೇಶ್ ಹುಲೆನ್ನವರ್ ಹಾಗೂ ಸಂಜು ಮುರುಗೋಡ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಅತ್ಯಂತ ಒಂದು ಒಳ್ಳೆಯ ರೀತಿಯಿಂದ ವಾತಾವರಣವನ್ನು ಇವತ್ತು ನಾವು ಬಯಲು ಮತಕ್ಷೇತ್ರದಿಂದ ನೋಡ್ತಾ ಇದ್ದೀವಿ. ಕಳೆದ 3 ವರ್ಷದಲ್ಲಿ ಬಹುಶಃ ಪ್ರತಿಯೊಂದು ಗ್ರಾಮಕ್ಕೂ ಸಹಿತ ಸರ್ಕಾರದಿಂದ ಸಿಗುವಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ನಾನು ಶಾಸಕನಾದ ನಂತರ ಇವತ್ತು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಹಾಗೂ ವಿಧಾನ ಪರಿಷತ್ ಸದಸ್ಯರಿದ್ದಂಥ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲೂ ಸಹಿತ ಅನೇಕ ಅಭಿವೃದ್ಧಿ ಪರವಾದ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅದನ್ನೆಲ್ಲ ಜನರು ನೋಡಿದ್ದಾರೆ. ಅವತ್ತಿನ ಕಾರ್ಯಕ್ಕೂ ಇವತ್ತಿನ ಕೆಲಸಕ್ಕೂ ಆಗುವಂಥ ಒಂದು ವ್ಯತ್ಯಾಸವನ್ನು ಗಮನಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ಅವರೆಲ್ಲ ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಕಂಡು ಬರ್ತಾ ಇದೆ. ಓಕೆ ಸರ್, ನೀವು ಬಯಲೊಂದು ಎಷ್ಟು ಮಟ್ಟಿಗೆ ವೋಟಿಂಗ್ ಕೊಡ್ಬೋದು ಸರ್? ಬೈಲಹೊಂಗಲ ಮತಕ್ಷೇತ್ರ ತಾವು ಅಲ್ಲ, ನಾನು ಬೈಲಹೊಂಗಲ ಮತಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆದ ನಂತರ ಈಗಾಗಲೇ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಜೊತೆ 2 ಬಾರಿ ಕ್ಷೇತ್ರ ಇವತ್ತು ಮತ್ತೆ ಬರ್ತಾ ಇದ್ದಾರೆ. ಇವತ್ತು ಕರಿಕಟ್ಟಿ ಜಡ್ಪಿ ಕೆರೆ ಎಲ್ಲ ಆಟಾಡ್ತಾ ಇದ್ದೀವಿ. ಒಂದು ಜನರು ಬದಲಾವಣೆಯನ್ನು ಮಾಡಬೇಕು ಅಂಥೇಳಿ ಇವತ್ತು ಯಾಕಂದರೆ ಬಯಸಿದ್ದು ಕಂಡು ಬರ್ತಾ ಇದೆ. ಯಾಕಂದರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಬೆಲೆ ಏರಿಕೆ ಇದರಿಂದ ಭಾಳ ಜನರಿಗೆ ತೊಂದರೆ ಆಗ್ತಾ ಇದ್ದವರು ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಿಶ್ಚಿತವಾಗಿ ಸಹಿತ ಈ ಬಾರಿ ಬದಲಾವಣೆ ಏನು ಮಾಡ್ತಾರೆ ಅನ್ನೋದು ವಿಶ್ವಾಸ ನಮ್ಮದು. ಮತಕ್ಷೇತ್ರದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇವತ್ತು ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ನಾವೆಲ್ಲ ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಎಚ್ಚರಿಕೆ ಗಂಟೆಯನ್ನು ಕೊಡುವಂಥ ಒಂದು ಸಮಯಾವಕಾಶ ಇವತ್ತು ಎಲ್ಲ ಮತದಾರರಿಗೆ ಸಹಿತ ಒದಗಿ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಸತೀಶ್ ಅಣ್ಣ ಜಾರಕಿಹೊಳಿಗೆ ಒಂದು ಅಭೂತಪೂರ್ವವಾದಂತಹ ಎಸ್ ಎಸ್ನ ಗೆಲುವನ್ನು ಕೊಡುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲ ಮತದಾರರಲ್ಲಿ ವಿನಂತಿಯನ್ನು ಮಾಡಿಸ್ತೇನೆ. ಒಂದು ಕಡೆ ಬಡವರು ಈ ಪಕ್ಷದ ಮೇಲೆ ಸಿಟ್ಟಾಗಿದ್ದಾರೆ, ಅಕ್ಕಿಯನ್ನು 2 ಕೆಜಿ ಕಡಿಮೆ ಮಾಡೋದ್ರಿಂದ ಬಿಬಿಎಲ್ಲಲ್ಲಿ ಬಡವರು ಸಿಟ್ಟಾಗಿದ್ದಾರೆ, ಈ ಡೀಸೆಲ್ ಪೆಟ್ರೋಲ್ ರೇಟ್ ಜೊತೆಗೆ ಸಿಲಿಂಡರ್ ರೇಟ್ ಏರಿಸಿದ್ರಿಂದ ಒಂದು ಕಡೆ ಹೆಣ್ಮಕ್ಕಳು ಈ ಬಡವರಿಗಳಾಗಿದ್ದಾರೆ, ದಲಿತರ ಶಿಷ್ಯವೇತನ ಹಿಡ್ಕೊಂಡು ಕಡಿತ ಹಾಗೂ ಸಾಲ ಕೊಡೋದ್ರಲ್ಲಿ ಏನು ಕಡಿತಗೊಳಿಸ್ತಾರೆ, ಅದರಿಂದ ಹಿಂದುಳಿದ ಜನಾಂಗದವರು ಈ ಪಕ್ಷದ ಮೇಲೆ ಸಿಗ್ತಾಯಿದ್ದಾರೆ. ಒಟ್ಟಾರೆ ಇವರ ಕಾರ್ಯವೈಖರಿಯ ಜೊತೆಗೆ ಇದ್ದ ಮುಖ್ಯಮಂತ್ರಿಗಳ ಇನ್ನೂ ಸಹಕಾರದಲ್ಲಿರುವಂಥ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಭಿನ್ನಾಭಿಪ್ರಾಯಗಳು ರಾಜಕೀಯ ವಲಯ ಹಾನಿಕರಾಗಿದೆ. ಕೇಂದ್ರದಲ್ಲಿರ್ತಕ್ಕಂಥ ನಾಯಕರು ಮುಖ್ಯಮಂತ್ರಿ ನಾಳಿನ ಮುಖ್ಯಮಂತ್ರಿಗಳಿಗೆ ಸಹಕಾರ ನೀಡ್ತಲ್ಲ, ಬಹುಶಃ ಅವರ ಕಾರ್ಯವೈಖರಿ ನೋಡಿದರೆ
ತಕ್ಷಣ ಈಗಿನ ಮುಖ್ಯಮಂತ್ರಿಗಳನ್ನ ಯಡಿಯೂರಪ್ಪ ಅವರನ್ನ ಬದಲಾವಣೆ ಮಾಡತಕ್ಕಂಥದ್ದು ಕಾಲ ಸಮಿತಿನೇ ಚುನಾವಣೆ ಆಗ್ತದೆ ಬದಲಾವಣೆ ಮಾಡುತ್ತೆ. ಕೇಂದ್ರದಲ್ಲಿ ಎಷ್ಟು ಗ್ರಾಮಗಳು ಬರ್ತಾವಲ್ಲ, ಇಲ್ಲಿ ಮಾದಿಗ ಸಮಾಜದವರು ಪ್ರತಿ ಎಲ್ಲ ವ್ಯಕ್ತಿ ಲೀಡ್ರು ಹಾಗೂ ನಮ್ಮ ಬೆಂಬಲವನ್ನು ಸತೀಶ್ ಅಣ್ಣಾಗಿ ಕೊಟ್ಟಿದ್ದೇವೆ. ಅದೇ ರೀತಿ ಅವರು ಖಂಡಿತ ಆರಿಸಿ ಬರ್ತಾರಂತೇಳಿ ನಮ್ಮ ಅನಿಸಿಕೆ ಇದೆ. ಒಳ್ಳೆಯ ವ್ಯಕ್ತಿ, ಸಮಾಜದ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವರು ಜಾತಿವಾದಿ ಅಲ್ಲ, ಪ್ರತಿಯೊಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ. ಅವರ ಸಹನ, ಅವರ ಮಾತಾಡುವಂಥ ವ್ಯಕ್ತಿತ್ವ ಸರಳ ಸಜ್ಜನ ವ್ಯಕ್ತಿ ಆದ್ದರಿಂದ ಈ ಇಲೆಕ್ಷನದಲ್ಲಿ ಎಂ ಪಿ ಇಲೆಕ್ಷನದಲ್ಲಿ ಬಹುಮತದಿಂದ ಆರಿಸಿ ಬರ್ತಾರಂತೇಳಿ ನಮ್ಮ ಎಲ್ಲ ದಲಿತ ಬಾಂಧವರ ಪರವಾಗಿ ನಾವು ಬೆಂಬಲ ಕೊಡಿ ಅಂತ, ಸರ್ಕಾರ ಅವರಿಗೆ ಬೆಂಬಲ ಕೊಡಿ ಅಂತ ಹೇಳಿ ನಾವು ಇವತ್ತಿನ ದಿನ ಈ ಪ್ರಚಾರವನ್ನು ಸುತ್ತಮುತ್ತ ಬಯಲುಗಳ ಗ್ರಾಮದಲ್ಲಿ ನಮ್ಮ ಪ್ರತ್ಯಕ್ಷವಾಗಿ ನಮ್ಮ ಆರ್ಬಿತಿ ಮಾಪುರ ಸಾಹೇಬರು ಬಂದಿದ್ದಾರೆ. ನಮ್ಮ ಸಮುದಾಯದ ಎಲ್ಲ ಒಂದು ಮುಖಂಡರು ಹಾಗೂ ಮತದಾನ ಸತೀಶನ ಕೊಡಲಿ ಅಂತೇಳಿ ನಾವು ಪ್ರಚಾರಕ್ಕೆ ಹೋಗ್ತಾ ಇದ್ದೇವೆ. ಇವತ್ತಿನ ನಮ್ಮ ಮಾಂತೇಶ್ ಅಣ್ಣ ಅವರಾಗಲಿ, ನಮ್ಮ ರಮೇಶ್ ಅಣ್ಣ ಅವರಾಗಲಿ, ನಮಗೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಈ ನಮ್ಮ ತಿಮ್ಮಾಪುರ ಸಾಹೇಬರಿಗೆ ಅವ್ರ ಜೊತೆ ಜೊತೆಯಾಗಿ ನಾವು ಬೆಂಬಲ ಕೊಡ್ತೇವೆ ಅಂತೇಳಿ ಇವತ್ತಿನ ದಿನ ನಾವು ಹೇಳ್ತೇವೆ.